ವ್ಯಾಪಾರಕ್ಕೆ ಕಳೆ ತಂದ ಹಬ್ಬದ ಸಾಲು ಸಾಲು, ಹಬ್ಬಗಳ ಜೋಶ್ ರಂಗೇರಿದ ಮಾರುಕಟ್ಟೆ. ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ವ್ಯಾಪಾರ ವಹಿವಾಟು ರಂಗೇರಿದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರ ಖರೀದಿ ಭರಾಟೆಯೂ ಜೋರಾಗಿದೆ. ಭೂ ಮಂಜೂರಾತಿ ಪ್ರಕ್ರಿಯೆಗೆ ಇನ್ನೂ ಸಮಿತಿಯೇ ರಚನೆಯಾಗಿಲ್ಲ. ಸಮಿತಿ ರಚನೆ ವಿಳಂಬವಾದಷ್ಟು ಅನುಕೂಲ ಎಂಬ ಧೋರಣೆಯಲ್ಲಿ ಸರ್ಕಾರ. ಭೂ ಹಕ್ಕು ನಿರೀಕ್ಷೆಯಲ್ಲಿರುವ ರೈತರಿಗೆ ನಿರಾಸೆ. ರಾಜ್ಯದಲ್ಲಿ ಕಾವೇರಿ ವಿವಾದ ಮತ್ತೆ ಭುಗಿಲೆದ್ದಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುತ್ತಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತರು. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ನಿನ್ನೆ 10ಕ್ಕೂ ಅಧಿಕ ಕಾಂಟ್ರಾಕ್ಟರ್ಗಳ ವಿಚಾರಣೆ. ಬಿಲ್ ಮೊತ್ತದ ಜೊತೆಗೆ ಕಮಿಷನ್ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೊಲೀಸರಿಗೆ ಆರೋಪಗಳ ನಡುವೆ ಅನುಮಾನ ಶುರುವಾಗಿದೆ. ಮುಂಬೈ ಹಾಗೂ ಬೆಂಗಳೂರಿನ ನಡುವೆ ಓಡಾಡುವ ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಅವಘಡ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಬಂದು 2 ಗಂಟೆಗಳ ನಂತರ ಬೆಂಕಿ. ಪ್ರಯಾಣಿಕರು ರೈಲಿನಿಂದ ಇಳಿದು ಹೋಗಿದ್ದರಿಂದಾಗಿ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ.